ನಮಸ್ತೆ ಗೆಳೆಯರೆ, ವಿಶ್ವಮಾತೆ ವಸುಂಧರೆಯ ಮಗು ಭಾರತಾಂಬೆ, ಆಕೆಯ ಮಗು ಕನ್ನಡ ಭುವನೇಶ್ವರಿ, ಆಕೆಯ ಆವರಣದಲ್ಲಿರುವ ಕರುನಾಡ ಕನ್ನಡ ಭೂಮಿ ವಿಶೇಷ ವಿಚಾರಗಳಿಂದ ತುಂಬಿ ತುಳುಕಾಡ್ತಾ ಇದೆ. ನದಿ ವನಗಳ ಬೀಡು, ಸುಂದರ ತಾಣಗಳ ನಾಡು ಆ ಕರ್ನಾಟಕದ ಬನವಾಸಿ ಪ್ರಾಂತ್ಯ. ಕರ್ನಾಟಕವನ್ನು ಮೊದಲು ಆಳಿದ ಪ್ರಾಂತ್ಯವಾಗಿತ್ತು. ನಾಗರಿಕತೆಯನ್ನು ಪ್ರಜೆಗಳೇ ದೇವರು ಅನ್ನುವುದನ್ನು ತೋರಿಸಿಕೊಟ್ಟಂತಹ ನಾಡು ಅದು, ಮಯೂರವರ್ಮನ ನಾಡು. ಈ ಪ್ರಾಂತ್ಯಕ್ಕೆ ನೋಡಲೆಂದು ಹೋದಾಗ ತಮಗೆ ತೋರಿಸಬಹುದಾದಂತಹ ವಿಶೇಷಗಳು ಕಂಡುಬಂದವು. ಅವುಗಳಲ್ಲಿ ಯಾಣ ಇವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡೋಣ. ಯಾಣ ಅಂದರೆ ಯಾನ ಮಾಡುವುದು, ಪ್ರಯಾಣ ಮಾಡುವುದು ಅಂತ. ಯಾಕೆ ಈ ಹೆಸರಲ್ಲಿ ಬಂತು ಅನ್ನುವ ಅನೇಕ ವಿಚಾರಗಳನ್ನು ನಿಮಗೆ ತೋರಿಸ್ತಾ ಹೋಗೋಣ. ಈ ಶುಭ ದಿನ ನಿಮಗೆ ಇವುಗಳ ಪರಿಚಯವಾಗುವುದೇ ಅಲ್ಲದೆ ನಮ್ಮದೇ ನಾಡಲ್ಲಿರುವ ಈ ಅದ್ಭುತವನ್ನು ನೀವು ಕೂಡ ಪ್ರವಾಸಿಗರಾಗಿ ಹೋಗಿ ನೋಡಿ ಅನುಭವಿಸಿ ಸುಖ ಸಂತೋಷವನ್ನು ಪಡೀರಿ ಅನ್ನುವ ಉದ್ದೇಶದಿಂದ ಈ ಒಂದು ಪ್ರಯತ್ನ. ಯಾಣ ಕಣ್ಣಿಗೆ ಹಬ್ಬ ಕೊಡುವಂಥದ್ದು. ಅಬ್ಬಾ, ಇಷ್ಟೊಂದು ವಿಚಿತ್ರಗಳಿದೆಯಾ ಈ ಜಗತ್ತಿನಲ್ಲಿ ಅನ್ನುವಂತಹ ಭಾವನೆಗಳನ್ನು ಉತ್ಪತ್ತಿ ಮಾಡಿ ವಿದೇಶಿಗರನ್ನೆಲ್ಲ ಇತ್ತ ಕಡೆ, ವಿಜ್ಞಾನಿಗಳನ್ನು ಇತ್ತ ಕಡೆ ಸೆಳೆದಂತಹ ಭೂಮಿ ಇದು. ಭಕ್ತಿಯ ಪರಾಕಾಷ್ಠೆ ಕೊಡುವಂತಹ ಶಿವನ ದೇಗುಲ ಇದು. ವಿಷ್ಣು ಮೋಹಿನಿಯ ಅವತಾರದಲ್ಲಿ ಕಂಡು ಬಂದಂತಹ ಕ್ಷೇತ್ರ ಇದು. ಇದು ಹೊನ್ನಾವರದ ಅಭಯಾರಣ್ಯದಲ್ಲಿ ನಮಗೆ ಕಂಡು ಬರುತ್ತೆ. ತುಂಬಾ ಚೆನ್ನಾಗಿ ಅಲ್ಲಿನ ಜನ ಇದರ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ತುಂಬಾ ಖುಷಿಯಾಗತ್ತೆ. ಏನನ್ನೂ ಬಯಸದೆ ಅಲ್ಲಿನ ಸುತ್ತಮುತ್ತಲ ಜನದ ಒಂದು ಪ್ರಯತ್ನ ಇದೆಯಲ್ಲ. ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ಸು ಸುರಿಮಳೆಯಾಗಿ ಸುರಿದಿದ್ರೆ ನಾವು ಹೋದ ಆ ದಿನ ಆ ಊರಿನ ಸುತ್ತಮುತ್ತಲು ಜನ ಸೇರಿ ವಾಲಂಟರಿಯಾಗಿ ಏನನ್ನೂ ಬಯಸದೆ ಬಂದು ಆ ಪ್ಲಾಸ್ಟಿಕ್ ಬಾಟಲ್ಸ್ನೆಲ್ಲ ಆರಿಸಿ ಗುಡ್ಡೆ ಹಾಕಿದ್ರು. ಆದ್ದರಿಂದ ನಾವು ಹೋದಾಗ ಆ ಕ್ಷೇತ್ರವನ್ನು ಆದಷ್ಟು ಸಂರಕ್ಷಣೆ ಮಾಡುವುದನ್ನು ಕಲಿಯೋಣ. ಆ ಸುಂದರ ತಾಣವನ್ನು ನೀವು ಅನುಭವಿಸಿ ಮಿಕ್ಕ ವಿಚಾರಗಳನ್ನು ಈಗ ಶುರು ಮಾಡೋಣ. ನಮಸ್ತೆ ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ರಲ್ಲ, ಇದನ್ನೇ ಯಾಣ ಅಂತ ಹೇಳ್ತಾರೆ. ಭೈರವೇಶ್ವರ ಬೆಟ್ಟ, ಯಾಣದ ಭೈರವೇಶ್ವರ ಬೆಟ್ಟ. ಯಾಣ ಎಲ್ಲಿದೆ ಅಂದರೆ ಕುಮಟ, ಹೊನ್ನಾವರ ಮತ್ತು ಸಿರಸಿ ಪಟ್ಟಣಗಳ ನಡುವೆ ಹೊನ್ನಾವರದ ಅಭಯಾರಣ್ಯದಲ್ಲಿ ಇದೆ. ಇಲ್ಲಿ ಮೋಹಿನಿ ಪರ್ವತ ಮತ್ತು ಭೈರವೇಶ್ವರ ಪರ್ವತ ಅಂತ ಈ ಭಸ್ಮದ ಬಣ್ಣದಲ್ಲಿರುವಂತಹ ಭಸ್ಮಾಸುರ ಮೋಹಿನಿ ಭಸ್ಮಾಸುರನ ಕಥೆಯನ್ನು ಪ್ರತಿನಿಧಿಸುವಂತಹ ಬೆಟ್ಟ ಇದು. ನೋಡಿ, ಇದು ಗುಹಾಂತರ ಬೆಟ್ಟ. ಬಟ್ ಇದಕ್ಕೆ ಯಾಣ ಅಂತ ಯಾಕೆ ಹೆಸರು ಬಂತು? ಮೊದಲನೇದಾಗಿ ಈ ಕಲ್ಲು ಭೂಮಿಯ ಯಾವ ಕಲ್ಲನ್ನೂ ಪ್ರತಿನಿಧಿಸುವುದಿಲ್ಲ. ವಿಶ್ವದಲ್ಲಿ ಯಾವ ಕಲ್ಲು ಇದಕ್ಕೆ ಹೋಲಿಕೆ ಇಲ್ಲ. ಈ ಕಲ್ಲು ಕಲ್ಲು ಅಂತಾನೂ ಹೇಳಕ್ಕಾಗಲ್ಲ. ಇದರ ಬಗ್ಗೆ ಆಕ್ಚುಲಿ ರಿಸರ್ಚ್ ನಡೀಬೇಕು. ಇದು ಆಗಸದಿಂದ ಬಿದ್ದ ಲಕ್ಷಣವೋ, ಆಕಾಶದ ಉಲ್ಕೆಗಳಾಗಿ ಬಂದ ಒಂದು ಶ್ರೇಷ್ಠವಾದ ಕಲ್ಲಿರಬಹುದಾ? ಯಾಕಂದ್ರೆ ಈ ಸುತ್ತಮುತ್ತಲು 64 ಇಂತಹ ಕಲ್ಲುಗಳಿದೆ. ಇವೆರಡು ದೊಡ್ಡ ಕಲ್ಲುಗಳು. ಹೀಗೆ ಈ ಬೆಟ್ಟದ ವಿಶೇಷ ತಿಳಿತಾ ಹೋದಾಗ ಇದಕ್ಕೆ ಯಾಣ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಮೋಸ್ಟ್ಲಿ ಆ ಬಿದ್ದ ಕಲ್ಲನ್ನು ಗಮನಿಸಿದ ಜನ ಯಾಣ ಅಂದ್ರೆ ಭೂಮಿ ಪ್ರಾಕಾರ ಯಾನ ಶಯನ ಅಂತ ಶಿಲ್ಪಶಾಸ್ತ್ರದಲ್ಲಿ ಯಾಣ ಅಂದ್ರೆ ವೆಹಿಕಲ್ ಅಂತ ಹೇಳ್ತಾರೆ. ಆ ವೆಹಿಕಲ್ ಅನ್ನ
ಯಾನ ಅಂತಾರೆ. ನಾವು ಮೂಮೆಂಟ್ ಅಂದ್ರೆ ಏರೋಪ್ಲೈನು, ಕಾರು ಇಂಥದನ್ನ ಯಾನ ಅಂತಾರೆ. ಇದು ಅದೇ ಹೆಸರಿನಿಂದ ಬಂದಿದ್ದು. ಪುಷ್ಪಕ ವಿಮಾನ ಆಗಿದೆ ಅಂತ ಜನ ಊಹಿಸಿರ್ಬೋದು. ಏಲಿಯನ್ಸ್ ಬಂದಿರುವಂತಹ ಒಂದು ಅವ್ರದ್ದೊಂದು ಸ್ಕೈ ಲ್ಯಾಬ್ ಆಗಿರ್ಬೋದು, ಫ್ಲೈಯಿಂಗ್ ಸಾಸರ್ ಆಗಿರ್ಬೋದು. ಹಾಗೆ ಇದು ಬೇರೆ ಕಡೆಗಿಂದ ಬಂದು ಇಲ್ಲಿ ನೆಲೆಸಿರೋದು. ನಿತ್ಯ ಪೂಜೆಗಳನ್ನು ತಗೋತಾ ಇದೆ ಇಲ್ಲಿ. ಮೋಹಿನಿ ಭಸ್ಮಾಸುರನ ಕಥೆಯಲ್ಲಿ ಭಸ್ಮಾಸುರ ಶಿವನಿಂದ ವರ ಪಡೆದು, ನಾನು ಯಾರ ತಲೆ ಮೇಲೆ ಕೈ ಇಟ್ಟರೆ ಅವರು ಭಸ್ಮ ಆಗಬೇಕು ಅಂತ ಹೇಳಿದಾಗ ಆ ಶಿವ ತುಂಬ ಬೋಲಾಶಂಕರ ವರ ಕೊಟ್ಬಿಡ್ತಾನೆ. ಅವನು ಸಿಕ್ಕದವ್ರ ಮೇಲೆಲ್ಲ ಪರೀಕ್ಷೆ ಮಾಡ್ತಾ ಹೋಗ್ತಾನೆ. ಅದ್ರ ಬಗ್ಗೆ ಶಿವನನ್ನೇ ಇಲ್ಲದಂಗೆ ಮಾಡಿಬಿಟ್ರೆ ಮತ್ತೆ ಯಾರಿಗೂ ಇಂಥ ವರ ಸಿಗದಂಗೆ ಆಗುತ್ತೆ ಅನ್ನೋ ಭಾವನೆಯಿಂದ ಶಿವನ ತಲೆ ಮೇಲೆ ಕೈ ಇಟ್ಟು ನಾಶ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆವಾಗ ವಿಷ್ಣು ಮೋಹಿನಿಯಾಗಿ ಬಂದು ಆ ಭಸ್ಮಾಸುರನ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಟು ಭಸ್ಮ ಆಗುವಂಗೆ ಮಾಡಿದಂತಹ ಕ್ಷೇತ್ರ ಇದು. ಇದೊಂದು ಅದ್ಭುತ, ಇದೊಂದು ಊಹೆಗೆ ಸಿಲುಕೋದು ತುಂಬ ಅದ್ಭುತ ನೋಡಿ ಹೆಂಗಿದೆ ಇದು. ಇದೊಂದು ಇಲ್ಲಿ ಬಂದಿರೋದೇ ಒಂದು ಒಳ್ಳೆ ವೈಬ್ರೇಷನ್. ನೀವು ಇದನ್ನು ಬಂದು ಪರಿಶೀಲನೆ ಮಾಡಿ. ಗಂಗೆ ಸತತವಾಗಿ ಹರಿತಾ ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹೀಗೆ ಬಿದ್ದ ಗಂಗೆ ಇದರ ಕೆಳಗಡೆ ಇರುವಂತಹ ಭೈರವೇಶ್ವರನಿಗೆ ಅಭಿಷೇಕ ಮಾಡುತ್ತೆ. ಶಿವರಾತ್ರಿಯ ದಿನ ಇಲ್ಲಿ ಆ ಭೈರವೇಶ್ವರನಿಗೆ ದರ್ಶನ ಕೊಡ್ತಾರೆ ಜನಕ್ಕೆ. ಒಳಗಡೆ ಪ್ರವೇಶ ಇದೆ, ಟ್ರೈ ಮಾಡ್ಬೋದು. ಈ ಬಂಡೆನೇ ಒಂದು ಭೈರವೇಶ್ವರ ಅಂತ. ಇಲ್ಲಿ ಯಾವುದೇ ಒಂದು ಮೂರ್ತಿ ಇಲ್ಲ, ಬಂಡೆಗಳ ನಡುವೆ ಒಂದು ಗುಂಡು ಒಂದು ಸ್ಥಿತಿ ಹಾಕ್ಕೊಂಡಿದೆ. ಲಕ್ಷಾಂತರ ವರ್ಷಗಳಿಂದ ಹಾಗೆ ಇದೆ, ಚೆನ್ನಾಗಿದೆ. ಮತ್ತೆ ಈ ಪರ್ವತವನ್ನ ನೀವು ಹೊರಗಡೆಯಿಂದ ನೋಡಿದಾಗ ನಿಜವಾಗ್ಲೂ ಒಂದು ಯಾನದ ಹಾಗೆ ಕಾಣುತ್ತೆ. ಅದು ಒಂದು ನೌಕಾಯಾನದ ಹಾಗೆ ಕಾಣುತ್ತೆ. ಯಾವ ರೀತಿ ನೀವು ಬಾಹುಬಲಿ ಪಿಕ್ಚರ್ಲಿ ಆ ನೌಕೆ ಮೇಲೇನೂ ಹರತ್ತೆ, ನೀರಲ್ಲೂ ಹೋಗುತ್ತೆ, ಇದೆಯಲ್ಲ ಅದೇ ರೂಪದಲ್ಲೇ ಇದೆ ಬೆಟ್ಟ. ಅದನ್ನು ಗಮನಿಸಿ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಇದೆಲ್ಲ ನೋಡಿ ಆ ಯಾನದ ಲಕ್ಷಣಗಳನ್ನ ಹೊಂದಿದೆ ನೋಡಿ. ಈ ರೀತಿ ಬಂದಿರೋದು ಇಂತಹ ಇಲ್ಲಿ ಯಾನದ ಮುಖ ಲಕ್ಷಣ ಹೊಂದಿದೆ ಇದು. ಇದನ್ನೆಲ್ಲ ನೀವು ಗಮನಿಸಿ ಇದು ನಿಜವಾಗ್ಲೂ ಯಾನ ಇದೆ. ಯಾನ ಅಂದ್ರೆ ನೀರಲ್ಲಾದ್ರೆ ಬೋಟು, ಆಕಾಶದಲ್ಲಾದ್ರೆ ವಿಮಾನ, ಭೂಮಿ ಮೇಲಾದ್ರೆ ಆ ಒಂದು ಯಾವುದೇ ಒಂದು ವೆಹಿಕಲ್, ಅದನ್ನು ಯಾನ. ಕೃಷ್ಣನ ರಥವನ್ನು ಯಾನ ಅಂತ ಕರೀತಾ ಇದ್ರು. ಸ್ನೇಹಿತರೆ ಇದು ಯಾನದ ಪ್ರದಕ್ಷಿಣೆಯ ಕೊನೆಯ ಭಾಗ ನೋಡಿ. ಎಷ್ಟು ಚಂದ ಇದೆ ಅಂದ್ರೆ ನೋಡಿ, ನೀವು ಈ ನೀವು ಎಷ್ಟೇ ವಿಡಿಯೋ ನೋಡಿದ್ರು ಇಲ್ಲಿ ಬಂದು ಅನುಭವಿಸಿದ್ರೇನೆ ಇದರ ಸುಖ. ನೀವು ವಿಡಿಯೋದಲ್ಲಿ ನೋಡ್ಲಾರದನ್ನ ಇಲ್ಲಿ ಬಂದು ಅನುಭವಿಸ್ತೀರಿ. ನೀವು ಸಿರಸಿಯಿಂದ ಬಂದಾಗ ಎರಡು ರಸ್ತೆಗಳಿದೆ. ಒಂದು ಈ ಕುಮಟದ ಹತ್ತಿರದಿಂದ ಬಂದ್ರೆ ತುಂಬಾ ಹತ್ತಬೇಕಾಗುತ್ತೆ. ಸಿರಸಿಯಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ಯಾನಕ್ಕೆ ಬಂದ್ರೆ ಅಲ್ಲಿಂದ ಇಳಿದು ಬರುವಂತಹ ಸುಮಾರ್ಗ ಇದೆ, ಬರೀ 20 ನಿಮಿಷ ಅಷ್ಟೇ ಅಥವಾ 1/2 ಕಿಲೋಮೀಟರ್. ಅದನ್ನು ಗಮನಿಸಿ ನೀವು ತುಂಬಾ ಚೆನ್ನಾಗಿ ಯೋಚನೆ ಮಾಡ್ಕೊಂಡ್ಬನ್ನಿ. ಸಿರಸಿಯಲ್ಲಿ ರೂಮ್ಸ್ ಇರುತ್ತೆ, ಹೊನ್ನಾವರದಲ್ಲಿ ರೂಮ್ಸ್ ಇರುತ್ತೆ, ಜೋಗದಲ್ಲಿ ರೂಮ್ಸ್ ಇರುತ್ತೆ. ನೋಡಿ ಅದ್ಭುತ. ನಿಮಗೆ ಹೇಗೆ ಇವನಿಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವನು ಕಾಶ್ಯಪ ಶಿಲ್ಪಶಾಸ್ತ್ರ ಮಾನಸಾರ ಮಯಮಾತ ಸಮರಾಂಗಣ ಸೂತ್ರಧಾರದಲ್ಲಿ ಭೂಮಿ ಪ್ರಾಕಾರ ಯಾನ ಶಯನಗಳನ್ನು ಅಧ್ಯಯನ ಮಾಡಿರೋದ್ರಿಂದ ಇವನಿಗೆ ಅದರ ಒಂದು ಸುಖದ ಅರಿವಾಗ್ತಾ ಇದೆ. ನೋಡಿದ್ರೆ ಆ ಕಂಪ್ಯಾರಿಸನ್ ಸಿಗ್ತಾ ಇದೆ. ನಿಮಗೆ ಸ್ವಲ್ಪ ಅಧ್ಯಯನ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಿದೆಲ್ಲ. ಪೂರಾ ಬೆಟ್ಟ ಗ್ರೀನ್ ಇತ್ತು, ಇದೊಂದು ಮಾತ್ರ ಕಪ್ಪು ಬೂದಿ ಬಣ್ಣದ ಆಕೃತಿ ಇಲ್ಲಿ ಹಾಕಿದೆ. ಇದರಿಂದ ಏನೋ ಹಿಂದೆ ನಡೆದಂತ ರಹಸ್ಯವಾಗಿದೆ. ವಿವಿಧ ಗ್ರಹ ನಕ್ಷತ್ರಗಳ ಸಂಬಂಧವಾಗಿದೆ ಅನ್ನೋದು ಇವನ ಒಂದು ಅಹೋರಾತ್ರನ ಊಹನಾ ಸಿದ್ಧಾಂತ ಅಂತ ತಿಳಿಯಿರಿ ಸ್ನೇಹಿತರೆ. ಇವಾಗ ನೋಡಿ ನಾವು ಗುಹೆಯಿಂದ ಹೊರಗೆ ಬಂದಿದ್ದೀವಿ. ಇದಂತೂ ನೀವು ಎಷ್ಟು ಸಲ ಪ್ರದಕ್ಷಿಣೆ ಮಾಡಿದ್ರು ಸಂತೋಷ ಕೊಡುವಂತ ಜಾಗ ನೋಡಿ. ಇಲ್ಲೆಲ್ಲ ಎಷ್ಟು ಚಂದ ಇದೆ ನೋಡಿ ಇಲ್ಲಿ ಈ ಕಾಡು. ಯಾನದ ಭೈರವೇಶ್ವರ ಬೆಟ್ಟದ ಪ್ರದಕ್ಷಿಣೆಯ ಕೊನೆಯ ಹಂತ ಇದು. ಇಷ್ಟೊತ್ತು ನಾವು ಗುಹೆ ಒಳಗಿಂದ ಬಂದ್ವಿ, ಇದು ಕೊನೆಯ ಹಂತ. ಎಷ್ಟು ಸುಂದರವಾಗಿದೆ ಈ ಪ್ರಕೃತಿ ನೋಡಿ.
ನಿಜವಾಗ್ಲೂ ನಿಮ್ಮ ಹತ್ರ ಎಲ್ಲ ಹಂಚ್ಕೋಬೇಕು ಅಂತ ಅನ್ನಿಸಿದ್ದು ನಿಜ. ಅಷ್ಟು ಸುಂದರವಾದ ಪ್ರಕೃತಿ ಇದು, ಸ್ವರ್ಗ ಸ್ವರ್ಗದ ಸೊಬಗು ಅಂತಾರಲ್ಲ ಅದು ಇಲ್ಲಿದೆ ನೋಡಿ. ತುಂಬಾ ಸಂತೋಷ ನೋಡಿ ಸ್ನೇಹಿತರೆ, ಇಲ್ಲಿಗೆ ಮುಕ್ತಾಯ ಆಯಿತು ಈ ಯಾಣ ಬೆಟ್ಟದ ಭೈರವೇಶ್ವರ ಬೆಟ್ಟದ ಪ್ರದಕ್ಷಿಣೆ. ಇಲ್ಲಿ ಹೊರಗೆ ಬಂದ ತಕ್ಷಣ ನಿಮಗೆ ಮೋಹಿನಿ ಬೆಟ್ಟದ ಪರಿಚಯ ಆಗುತ್ತೆ ನೋಡಿ. ಕೆನ್ನಾಳಿಗೆ ನಮ್ಮ ಜಿಹ್ವೆ ಸಪ್ತಜಿಹ್ವೆ ಅಂತ ಬೆಂಕಿಯ ಒಂದು ಅಗ್ನಿಯ ಕೆನ್ನಾಳಿಗೆ ಅಂತಾರಲ್ಲ ಹಾಗಿರುತ್ತೆ ನೋಡಿ. ನೋಡಿ ಇಲ್ಲಿದೆಲ್ಲ, ಇದು ಮೋಹಿನಿ ಬೆಟ್ಟ ಅಂತ. ವರ್ಷಕ್ಕೆ ಒಂದೆರಡು ಸಲ ಪೂಜೆ ಆಗುತ್ತೆ ಇಲ್ಲಿ. ಇಲ್ಲಿ ವಿಷ್ಣುವಿನ ಅಂಶ ಇದೆ, ಮೋಹಿನಿ ಅಂಶ. ಹರಿಹರ ಪುತ್ರ ಅಯ್ಯಪ್ಪನಿಗೂ ಇಲ್ಲಿಗೂ ಏನಾದರೂ ಸಂಬಂಧ ಇರಲೇಬೇಕು, ಯಾಕಂದರೆ ಶಿವ ಭೈರವನಾಗಿ ನೆಲೆಸಿದ್ದು, ವಿಷ್ಣು ಮೋಹಿನಿಯಾಗಿ ನೆಲೆಸಿದ್ದು, ಅವರಿಬ್ಬರಿಗೂ ಮಗು ಹುಟ್ಟಿದ್ದು ಅಯ್ಯಪ್ಪ, ಅದು ಅಲ್ಲಿ ಶಬರಿಮಲೆಯಲ್ಲಿ ರಾಜರಿಗೆ ಕಂಡಿದ್ದು, ಅದಕ್ಕೂ ಏನೋ ಒಂದು ಸಂಬಂಧಗಳು ಇರಲೇಬೇಕು, ಯಾಕಂದರೆ ಇಲ್ಲಿ ನೆಲೆಸಿದ್ರು ಶಿವ ಮತ್ತು ಮೋಹಿನಿ. ಅದಕ್ಕೆ ಸಾಕ್ಷ್ಯಗಳು ಇವೆರಡು ಬೆಟ್ಟಗಳು. ಅದಿನ್ನೂ ಅದ್ಭುತವಾದ ಮಾದರಿಯನ್ನು ಹೊಂದಿದೆ, ಭೈರವೇಶ್ವರನಿಗಿಂತ ತುಂಬಾ ಚಿಕ್ಕ ಎತ್ತರದಲ್ಲಿದೆ. ಅದರಿಂದ ನಾವು ಆಚೆ ಬಂದಾಗ ಇಲ್ಲಿ ನಿಮಗೆ ಮೋಹಿನಿ ಪರ್ವತದ ಸಂಪೂರ್ಣ ರೂಪ, ಅಲ್ಲಿ ಮೇಲೆ ಕಿರೀಟ ಧರಿಸಿರುವಂತಹ ಒಂದು ದೇವತೆಯ ರೂಪ ಕಾಣ್ತದೆ. ತುಂಬಾ ತುಂಬಾ ಧನ್ಯವಾದ ಗೆಳೆಯರೇ.